Hi friends, ellarigu namaskara. Welcome to Konkani recipes. Ivattina video dalli sorekayinda ondu ruchiyada payasa maadi torista idene. Makkaligantu tumbane ishta aguvantaha ondu recipe nodi. Neevu khandita try maadi. Tumbane ruchiyagi aagutade. Hage nimage video ishta adre ondu like maadi. Channel annu modala barige nodavaru dayavittu subscribe maadi. Iga adannu hege maadodu antu noduva. ಒಂದು ಸೋರೆಕಾಯನ್ನು ತಗೊಂಡಿದ್ದೇನೆ ನೋಡಿ ಎಳೆಯ ಸೋರೆಕಾಯನ್ನು ತಗೊಳ್ಬೇಕು ಇದು ಸ್ವಲ್ಪ ಬೆಳೆದಿದೆ ಇದರ ಸಿಪ್ಪೆಯನ್ನು ತೆಗೆದು ಕಟ್ ಮಾಡಬೇಕಾಗ್ತದೆ ಎಳೆಯ ಸೋರೆಕಾಯಿ ಆದರೆ ನೀವು ಸಿಪ್ಪೆ ತೆಗೆಯದೇ ಹಾಕಿದ್ರೆ ಆಯಿತು ನಾನು ಇದರ ಸಿಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡಿ ತರ್ತೇನೆ ನೋಡಿ ಇಲ್ಲಿ ಕಟ್ ಮಾಡಿದ್ದೇನೆ ನೋಡಿ ಸಣ್ಣ ಸಣ್ಣ ತುಂಡು ಮಾಡಿದ್ದೇನೆ ತುಂಬ ಸಣ್ಣ ತುಂಡು ಮಾಡಬೇಕು ಸಣ್ಣ ತುಂಡು ಮಾಡಿದ್ರೆ ಚೆನ್ನಾಗಿ ಆಗ್ತದೆ ನೋಡಿ ಈಗ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ತುಂಡು ಮಾಡಿದಂತ ಸೋರೆಕಾಯಿಯನ್ನು ಹಾಕೊಳ್ಳಬೇಕು ಹಾಗೆ 2 ಕಪ್ ನೀರನ್ನು ಹಾಕಬೇಕು ಸ್ವಲ್ಪ ನೀರು ಜಾಸ್ತಿ ಇಡಬೇಕಾಗುತ್ತದೆ ಕಡಿಮೆ ನೀರು ಹಾಕಬಾರದು ಜಾಸ್ತಿ ನೀರು ಹಾಕೊಳ್ಳಬೇಕು ಈಗ ಇದನ್ನು ಮುಚ್ಚಿ ಬೇಯಿಸಿಕೊಳ್ಳಬೇಕು ಇದು ಬೇಯುವಷ್ಟು ಹೊತ್ತಿಗೆ ನಾವು ಇದಕ್ಕೆ ಹಾಕಲಿಕ್ಕೆ ಕಡುಬನ್ನು ಮಾಡಬೇಕಾಗುತ್ತದೆ 1 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ ಒಂದು 4 ಗಂಟೆ ನೆನೆಸಬೇಕು ಈಗ ಇದನ್ನು ಚೆನ್ನಾಗಿ ತೊಳೆದು ರುಬ್ಬಿಕೊಳ್ಳಬೇಕು ಒಂದು ಮಿಕ್ಸಿ ಜಾರನ್ನು ತಗೊಂಡು ನೆನೆಸಿದ ಅಕ್ಕಿಯನ್ನು ಹಾಕೊಳ್ಳಿ ಹಾಗೆ ನೀರು ಹಾಕಿ ನಯವಾಗಿ ರುಬ್ಬಿಕೊಳ್ಳಿ ನೀರು ದೋಸೆಗೆಲ್ಲ ಯಾವ ತರ ಹಿಟ್ಟು ಇರ್ತದೆ ನೋಡಿ ಆ ತರ ನಯವಾಗಿ ರುಬ್ಬಬೇಕು ನೀರು ದೋಸೆ ಹಿಟ್ಟಿನ ತರ ತೆಳ್ಳಗೆ ಮಾಡಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳುವ ಉಪ್ಪು ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ನೋಡಿ ಈ ತರ ತೆಳ್ಳಗೆ ಮಾಡಿದ್ದೇನೆ ನೋಡಿ ಹಿಟ್ಟು ಈಗ ಇದನ್ನು ಕುದಿಸಬೇಕು ಈಗ ಒಲೆ ಮೇಲೆ ಇಟ್ಟಿದ್ದೇನೆ ನೋಡಿ ಈಗ ಕೈ ಬಿಡದೆ ಇನ್ನು ಮಗುಚುತ್ತಾ ಇರಬೇಕು ಇದು ಗಟ್ಟಿಯಾಗಬೇಕು ನೋಡಿ ಉಂಡೆ ಕಟ್ಟುತ್ತದೆ ಅಷ್ಟು ಹೊತ್ತು ನಾವು ಮಗುಚಬೇಕಾಗ್ತದೆ ನೋಡಿ ಇದು ಗಟ್ಟಿಯಾಗ್ತಾ ಬರ್ತಾ ಉಂಟು ಹಾಗೆ ತಳ ಬಿಟ್ಟು ಬಂದ ಹಾಗೆ ಒಂದು ಉಂಡೆಯ ಥರ ಆದ ಹಾಗೆ ಗ್ಯಾಸ್ ಬಂದ್ ಮಾಡಿದರೆ ಆಯಿತು ಸಣ್ಣ ಕಡುಬು ಮಾಡಿ ಆ ಸೋರೆಕಾಯಿಯೊಳಗೆ ಹಾಕಿದ್ರೆ ನೋಡಿ ಭಾಳ ರುಚಿಯಾಗ್ತದೆ ಪಾಯಸ ಈಗ ನೋಡಿ ಇದು ಚೆನ್ನಾಗಿ ಉಂಡೆ ಕಟ್ತಾ ಉಂಟು ಈಗ ಇದು ಹಿಟ್ಟು ಚೆನ್ನಾಗಿ ಬೆಂದಿದೆ ಸಾಕು ಇದು ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಈಗ ಇದನ್ನು ತಣಿಲಿಕ್ಕೆ ಬಿಡಬೇಕು ಅದು ತಣಿಯುವಷ್ಟು ಹೊತ್ತಿಗೆ ನಾವು ಇದಕ್ಕೆ ಹಾಕಲಿಕ್ಕೆ ತೆಂಗಿನಕಾಯಿ ರುಬ್ಬಿಕೊಳ್ಳುವ ಇಲ್ಲಿ ಒಂದು ತೆಂಗಿನಕಾಯಿಯ ತುರಿಯನ್ನು ತಗೊಂಡಿದ್ದೇನೆ ಅಂದಾಜು 2 ಕಪ್ ಉಂಟು ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ತೆಂಗಿನ ತುರಿಯನ್ನು ಹಾಕ್ಕೊಳ್ಳಿ ಹಾಗೆ ನೀರು ಹಾಕ್ಕೊಳ್ಳಿ ನಯವಾಗಿ ರುಬ್ಬಬೇಕು ನೀವು ಇದರ ಹಾಲು ತೆಗೆದು ಬೇಕಿದ್ರೂ ಮಾಡಬಹುದು ಈಗ ಇದಕ್ಕೆ ಇದರೊಳಗೆ ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಏಲಕ್ಕಿಯನ್ನು ಹಾಕಿ ರುಬ್ತಾ ಇದ್ದೇನೆ ನೀವು ಏಲಕ್ಕಿ ಪೌಡರನ್ನು ಕೊನೆಗೆ ಪಾಯಸ ಎಲ್ಲ ಆದಮೇಲೆ ಕೊನೆಗೆ ಹಾಕಿದ್ರೂ ಆಗ್ತದೆ ನಾನು ಇದರೊಳಗೆ ಹಾಕಿ ರುಬ್ತಾ ಇದ್ದೇನೆ ತುಂಬ ಚೆನ್ನಾಗಿ ಪರಿಮಳ ಬರ್ತದೆ ಅದಕ್ಕಾಗಿ ಇದರೊಳಗೆ ಹಾಕಿ ರುಬ್ತಾ ಇದ್ದೇನೆ ಈಗ ನೋಡಿ ರುಬ್ಬಿ ತಂದಿದ್ದೇನೆ ಈಗ ಇದನ್ನು ಒಂದು ಸೈಡಿಗಿಡುವ ಈಗ ಹಿಟ್ಟು ಚೆನ್ನಾಗಿ ತಣಿದಿದೆ ಅದನ್ನೀಗ ಚೆನ್ನಾಗಿ ನಾದಿಕೊಳ್ಬೇಕು ಮೆತ್ತಗಾಗಬೇಕು ಆ ಥರ ಹಿಟ್ಟು ನಾದಿಕೊಳ್ಬೇಕು ಇಲ್ಲದಿದ್ದರೆ ನಮ್ಮ ಕಡುಬು ಒಡೀತದೆ ನೋಡಿ ಚೆನ್ನಾಗಿ ನಾದಿಕೊಂಡಿದ್ದೇನೆ ಈಗ ಸಣ್ಣ ಸಣ್ಣ ಉಂಡೆ ಮಾಡಬೇಕು ಆದಷ್ಟು ಸಣ್ಣ ಉಂಡೆ ಮಾಡಿ ಒಂದು ಗೋಲಿ ಗಾತ್ರದ ಉಂಡೆ ಮಾಡಿದರೆ ಸಾಕು ನೋಡಿ ಈ ಥರ ನಾನು ಉಂಡೆ ಮಾಡಿದ್ದೇನೆ ಈಗ ಈ ಉಂಡೆಯನ್ನು ನಾವು ಬೇಯಿಸಿಟ್ಟಂತಹ ಸೋರೆಕಾಯಿಯೊಳಗೆ ಹಾಕಬೇಕು ಇಲ್ಲಿ ಸೋರೆಕಾಯಿ ನೋಡಿ ಚೆನ್ನಾಗಿ ಬೆಂದಿದೆ ನೀರು 2 ಕಪ್ ನೀರಿಟ್ಟ ಕಾರಣ ಇದಕ್ಕೆ ಇನ್ನು ಬೇರೆ ನೀರು ಹಾಕುವ ಅವಶ್ಯಕತೆ ಇರುವುದಿಲ್ಲ ಅದಕ್ಕಾಗಿ ನಾವು ಸೋರೆಕಾಯಿ ಬೇಯಲಿಕ್ಕೆ ಇಡುವಾಗಲೇ ಸ್ವಲ್ಪ ಜಾಸ್ತಿ ನೀರಿಟ್ಟು ಬೇಯಿಸಬೇಕು ಈಗ ನಾವು ಮಾಡಿಟ್ಟಂತಹ ಕಡುಬನ್ನು ಹಾಕಬೇಕು ನಿಧಾನವಾಗಿ ಒಂದೊಂದೇ ಕಡುಬನ್ನು ಹಾಕಿ ಎಲ್ಲವನ್ನು ಒಮ್ಮೆಲೆ ಸುರಿದ್ರೆ ಅದು ಕಟ್ಟಾಗಬಹುದು ಈಗ ನಿಧಾನಕ್ಕೆ ಒಂದು ಸಾರಿ ಮೆಲ್ಲಗೆ ಮಗುಚಬೇಕು ಮತ್ತೆ ಹಾಗೆ ಮುಚ್ಚಿಡಬೇಕು ಅದು ಚೆನ್ನಾಗಿ ಬೇಯುತ್ತದೆ 10 ನಿಮಿಷದೊಳಗೆ ಬೇಯುತ್ತದೆ ನೋಡಿ ಈಗ ಚೆನ್ನಾಗಿ ಕುದಿಯುತ್ತಾ ಉಂಟು ಇದು ಬೆಂದಿದೆ ನೋಡಿ ಮೊದಲೇ ಹಿಟ್ಟು ಬೆಂದಿರ್ತದಲ್ಲ ಹಾಗಾಗಿ ಈಗ ಜಾಸ್ತಿ ಬೇಯಿಸುವ ಅವಶ್ಯಕತೆ ಇರುವುದಿಲ್ಲ ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ನಾವು ರುಬ್ಬಿದಂತಹ ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು ತೆಂಗಿನಕಾಯಿ ಹಾಲು ನೀವು ತೆಗೆದ್ರೂ ಆಗ್ತದೆ ನೋಡಿ ನಾನು ಇಲ್ಲಿ ತೆಂಗಿನ ತುರಿಯನ್ನು ರುಬ್ಬಿ ಹಾಕ್ತಾ ಇದ್ದೇನೆ ಹೀಗೆ ಚೆನ್ನಾಗಿ ಆಗ್ತದೆ ಮತ್ತು ಸುಲಭ ನೋಡಿ ಇದಕ್ಕೆ ಜೊತೆಯಲ್ಲಿ ಬೆಲ್ಲವನ್ನು ಕೂಡ ಹಾಕ್ತಾ ಇದ್ದೇನೆ ಈಗ ನಿಧಾನಕ್ಕೆ ಒಂದು ಸಾರಿ ಮಗುಚಿ ಮುಚ್ಚಿಡುವ ಅದು ಬೆಲ್ಲ ಚೆನ್ನಾಗಿ ಕರಗಬೇಕು ಆವಾಗ ನಮ್ಮ ಪಾಯಸ ರೆಡಿ ಆಗ್ತದೆ ನೋಡಿ ಮಕ್ಕಳಿಗಂತೂ ಬಹಳ ಇಷ್ಟವಾದ ಪಾಯಸ ಇದು ನೀವು ಒಂದು ಸಾರಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತದೆ ನೋಡಿ ಈಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡುವ
ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ತಾ ಇದ್ದೇನೆ. ಪಾಯಸದ ಹದಕ್ಕೆ ಮಾಡಬೇಕು. ಆಮೇಲೆ ತಣ್ಣಿದ ಮೇಲೆ ನೋಡಿ ಇದು ದಪ್ಪಾಗ್ತದೆ. ಈಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಈ ಥರ ಉಂಟು ನೋಡಿ ಪಾಯಸ, ಈ ಥರ ಇದ್ದರೆ ಸಾಕು ನೋಡಿ. ಈಗ ಇದನ್ನೀಗ ಕುದಿಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದೀತಾ ಉಂಟು. ಒಂದು 10 ನಿಮಿಷ ಕುದಿಸಿದರೆ ಸಾಕು, ಜಾಸ್ತಿ ಕುದಿಸಬೇಕಾಗಿಲ್ಲ. ಇದು ಚೆನ್ನಾಗಿ ಕುದೀತಾ ಉಂಟು ನೋಡಿ. ಈಗ 1 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪ ಹಾಕೋದ್ರಿಂದ ಪಾಯಸಕ್ಕೆ ಚೆನ್ನಾಗಿ ಪರಿಮಳ ಬರ್ತದೆ, ರುಚಿ ಕೂಡ ತುಂಬ ಚೆನ್ನಾಗಿರ್ತದೆ. ಈಗ ಇದನ್ನು ಒಂದು ಸಾರಿ ಚೆನ್ನಾಗಿ ಮಗುಚಿ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ರುಚಿಯಾದ ಪಾಯಸ ರೆಡಿ ಆಗ್ತದೆ ನೋಡಿ. ತಣದ ಮೇಲೆ ನೋಡಿ ಎಷ್ಟು ದಪ್ಪ ಆಗ್ತದೆ ನೋಡಿ ಪಾಯಸ. ನೀವು ಈ ರೆಸಿಪಿಯನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೋಡಿ ಈಗ ಪಾಯಸ ಎಷ್ಟು ದಪ್ಪ ಆಗಿದೆ ನೋಡಿ. ತುಂಬ ಚೆನ್ನಾಗಿ ಆಗ್ತದೆ. ಸೋರೆಕಾಯಿ ಮತ್ತು ಈ ಕಡುಬು ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ನೋಡಿ. ಇದಕ್ಕೆ ಬೆಲ್ಲದ ರುಚಿಯೆಲ್ಲ ತುಂಬಾ ಚೆನ್ನಾಗಿ ತಾಗಿರ್ತದೆ. ಭಾಳ ರುಚಿಯಾಗ್ತದೆ ತಿನ್ನಲಿಕ್ಕೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ನೋಡಿದ ತಕ್ಷಣ ಬಾಯಿಗೆ ಹಾಕ್ಕೊಳ್ಳುವ ಅನ್ನಿಸ್ತದೆ, ಅಷ್ಟು ಚೆನ್ನಾಗಿ ಆಗ್ತದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.